ಎಲ್ಲರಿಗೂ ನಮಸ್ಕಾರ. ಹಲೋ ಎವ್ರಿವನ್. ಏಳನೆಯ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡು ಪಠ್ಯಪುಸ್ತಕದಲ್ಲಿರುವಂತಹ 21ನೆಯ ಅಧ್ಯಾಯ ರಕ್ಷಣಾ ಪಡೆಗಳು. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಎಂಬ ಮುಖ್ಯ ಪ್ರಶ್ನೆಯಲ್ಲಿರುವಂತಹ ಮೊದಲನೆಯ ಪ್ರಶ್ನೆ, ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಯಾರಿಗೆ ನೀಡಲಾಗಿದೆ? ಈ ಪ್ರಶ್ನೆಯ ಉತ್ತರ, ಭಾರತದ ರಾಷ್ಟ್ರಪತಿಯವರಿಗೆ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ನೀಡಲಾಗಿದೆ. ಎರಡನೆಯ ಪ್ರಶ್ನೆ, ರಕ್ಷಣಾ ಪಡೆಯ ವಿಭಾಗಗಳಾವುವು? ಈ ಪ್ರಶ್ನೆಯ ಉತ್ತರ, ರಕ್ಷಣಾ ಪಡೆಯ ವಿಭಾಗಗಳು ಯಾವ್ಯಾವೆಂದರೆ ಭೂಸೇನೆ, ನೌಕಾದಳ ಮತ್ತು ವಾಯುಪಡೆ. ಮುಂದಿನ ಪ್ರಶ್ನೆ, ಭೂಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುವರು? ಭೂಸೇನೆಯ ಮುಖ್ಯಸ್ಥರನ್ನು ದಂಡನಾಯಕ ಎಂದು ಕರೆಯುವರು. ನಾಲ್ಕನೆಯ ಪ್ರಶ್ನೆ, ಭೂಸೇನೆಯ ಆಡಳಿತ ಕಚೇರಿ ಎಲ್ಲಿದೆ? ಭೂಸೇನೆಯ ಆಡಳಿತ ಕಚೇರಿ ಹೊಸದಿಲ್ಲಿಯಲ್ಲಿದೆ. ಐದನೆಯ ಪ್ರಶ್ನೆ, ನೌಕಾದಳದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ನೌಕಾದಳದ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಎನ್ಸಿಸಿಯ ಧ್ಯೇಯವಾಕ್ಯ ಯಾವುದು? ಎನ್ಸಿಸಿಯ ಧ್ಯೇಯವಾಕ್ಯ ಶಿಸ್ತು ಮತ್ತು ಒಗ್ಗಟ್ಟು. ಮುಂದಿನ ಪ್ರಶ್ನೆ ಯಾವುದೆಂದರೆ, ಭೂಸೇನೆಯ ಪ್ರಮುಖ ಕಾರ್ಯಗಳಾವುವು? ಈ ಪ್ರಶ್ನೆಯ ಉತ್ತರ, ಭೂಸೇನೆಯ ಪ್ರಮುಖ ಕಾರ್ಯಗಳು ಯಾವ್ಯಾವೆಂದರೆ ದೇಶದ ಗಡಿಗಳ ರಕ್ಷಣೆ, ನೈಸರ್ಗಿಕ ವಿಕೋಪಗಳಾದ ಭೂಕಂಪ, ಪ್ರವಾಹ, ಬರಗಾಲ, ಭೂಕುಸಿತ, ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ಭೂಸೇನೆ ನಿರ್ವಹಿಸುತ್ತದೆ. ಎಂಟನೆಯ ಪ್ರಶ್ನೆ, ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳಾವುವು? ಈ ಪ್ರಶ್ನೆಯ ಉತ್ತರ, ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳು ಯಾವ್ಯಾವೆಂದರೆ ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗಳಿಗೆ ತಕ್ಷಣದ ಸಹಾಯವನ್ನು ಮಾಡುತ್ತದೆ. ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ ಮತ್ತು ಒಳಚರಂಡಿ ನಿರ್ಮಾಣದಂತಹ ಕಾರ್ಯಗಳನ್ನು ಈ ಸಂಘಟನೆ ಮಾಡುತ್ತದೆ. ಒಂಬತ್ತನೆಯ ಪ್ರಶ್ನೆ, ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ಯಾವುದು? ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ಮಾನವೀಯತೆ ಮತ್ತು ಸ್ವಯಂ ಸೇವೆ. ಹತ್ತನೆಯ ಪ್ರಶ್ನೆ, ಇದು ಕೊನೆಯ ಪ್ರಶ್ನೆಯಾಗಿದೆ, ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನಿನಗೆ ಇಚ್ಛೆ ಇದೆಯೇ? ಕಾರಣ ಕೊಡು. ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನನಗೆ ಇಚ್ಛೆ ಇದೆ. ನಾನು ರಾಷ್ಟ್ರ ಸೇವೆಯನ್ನು ಮಾಡಲು ಬಯಸುತ್ತೇನೆ. ನಾನು ಹೊಸ ಸವಾಲುಗಳನ್ನು ಎದುರಿಸಲು, ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಉನ್ನತ ಮಟ್ಟದಲ್ಲಿ ನಾಯಕನಾಗಲು ಬಯಸುತ್ತೇನೆ. ಆದ್ದರಿಂದ ನನಗೆ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ಇಚ್ಛೆ ಇದೆ.